ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ಕಳೆದ ಒಂದು ಪಾಠದಲ್ಲಿ ತರಗತಿಯಲ್ಲಿ ನಾವು ಮಹಿಳಾ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಒಂದು ಶಾಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು, ಅದರ ಪೂರ್ವಗಳ ಸಿದ್ಧತೆಗಳು ಹಂಚಿಕೆಯೊಂದಿಗೆ ಆಗಿರ್ತಕ್ಕಂಥದ್ದು, ಈಗ ಕಾರ್ಯಕ್ರಮ ಆರಂಭ ಆಗುವ ಹಂತವನ್ನು ತಲುಪಿದ್ವಿ. ಅಲ್ಲಿ ಬಂದಿರತಕ್ಕಂಥ ಈಗಾಗಲೇ ಕಾರ್ಯಕ್ರಮ ನಡೆಯತಕ್ಕಂಥ ಸ್ಥಳಕ್ಕೆ ಅತಿಥಿ ಮಹೋದಯರು ಆಮಂತ್ರಣಕರು ಆಗಮಿಸಿದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸಲು ಮುಖ್ಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಅಲ್ಲಿ ತೆರಳಿರ್ತಾರೆ. ಇನ್ನು ಮುಂದಿನ ಕಾರ್ಯಕ್ರಮದ ಮುಂದಿನ ಒಂದು ಪಾಠವನ್ನು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. 5ನೇ ತರಗತಿಯ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು. 4ನೇ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆತಕ್ಕಂತಹ ಒಂದು ಸ್ಥಳಕ್ಕೆ ಬಂದು ಆಸೀನರಾದರು. ಆಸೀನರಾಗುವ ಅಂತಂದರೆ ಕುಳಿತುಕೊಂಡು ಅವರು ವೀಸಿರ್ತಕ್ಕಂತಹ ಸ್ಥಳಗಳಲ್ಲಿ ಅವರು ಆಸೀನರಾದರು, ಕುಳಿತುಕೊಂಡರು. ಅಥವಾ ಆಸೀನ ಅಂದರೆ ಕುಳಿತುಕೊಳ್ಳಲು ಉಪಯೋಗಿಸುವ ಪೀಠ ಅಥವಾ ಸ್ಥಳ ಅಂತ ಕರಿತೇವೆ. ಅಲ್ಲಿ ಎಲ್ಲರೂ ಸಹಿತ ಮಕ್ಕಳೆಲ್ಲರೂ ಬಂದು ಕುಳಿತುಕೊಂಡರು. 5ನೇ ತರಗತಿಯ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. ನಿರೂಪಣೆ ಅಂದರೆ ವಿವರಿಸಿ ಕಾರ್ಯಕ್ರಮ ಏನೇನು ಇರುತ್ತೆ, ಪ್ರಾರಂಭದಲ್ಲಿ ಏನು, ಮಧ್ಯದಲ್ಲಿ ಏನು, ಅದರ ಸಮಯಕ್ಕೆ ಏನೇನು ಆಗಬೇಕು ಅನ್ನೋದಲ್ಲ, ಆಗಬೇಕಾದಂತಹ ಕಾರ್ಯಕ್ರಮದ ವಿವರಣೆ ಕೊಡತಕ್ಕಂತಹ ಒಂದು ನಿರೂಪಣೆ ಕಾರ್ಯಕ್ರಮವನ್ನು 5ನೇ ತರಗತಿಯ ವಿದ್ಯಾರ್ಥಿ ಇರತಕ್ಕಂತಹ ಶೇಖರ್ ಇಲ್ಲಿ ನಿರೂಪಣೆ ಮಾಡ್ತಾನೆ. ಅದ್ರ ಜೊತೆಗೆ ಸಭೆಗೆ ಆಗಮಿಸತಕ್ಕಂಥ ಅತಿಥಿಗಳಿಗೆ, ಅತಿಥಿಗಳು ಅಂದರೆ ಯಾರ್ಯಾರು ಆ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಣದೊಂದಿಗೆ ಬೇಡಿಕೆಯೊಂದಿಗೆ ನಿಮ್ಮಲ್ಲಿ ಆಗಮಿಸಿರ್ತಾರೋ ಅಂಥವರನ್ನು ನಾವು ಅತಿಥಿಗಳು ಅಂತ ಕರಿತೇವೆ. ಅಂಥ ಅತಿಥಿಗಳಿಗೆ ಈಗಾಗಲೇ ಅವರು ಕುಳಿತುಕೊಳ್ತಕ್ಕಂಥ ಆಸನಗಳನ್ನು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಅಲ್ಲಿ ಹೋಗಿ ಅಧ್ಯಕ್ಷರು ಯಾರು ಮತ್ತು ಮುಖ್ಯ ಅತಿಥಿಗಳು ಯಾರು ಅವರಿಗೆಲ್ಲ ಅಲ್ಲಿ ಕುಳಿತುಕೊಳ್ಳೋಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿದರು. ಅಲ್ಲಿ ಕುಳಿತುಕೊಳ್ಳೋಕ್ಕೆ ವಿನಂತಿಸಿದರು. ನಂತರದಲ್ಲಿ ಒಂದು ಕಾರ್ಯಕ್ರಮವಾದರೆ ಹಲವಾರು ಅಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ ಅಲ್ವಾ. ನೀವು ಶಾಲೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ನೋಡೇ ನಡೀತಾರೆ. ಏನೇನು ಆಗುತ್ತೆ ಅಲ್ಲಿ ಮೊದಲಿಗೆ ಒಬ್ಬರು ಬಂದು ನಿಂತುಕೊಂಡು ನಿರೂಪಣೆ ಮಾಡ್ತಾರೆ. ನಂತರದಲ್ಲಿ ಪ್ರಾರ್ಥನೆ, ಸ್ವಾಗತ, ಪ್ರಸ್ತಾವಿಕ ನೋಡಿ, ಮುಖ್ಯ ಅತಿಥಿಗಳನ್ನು ನೋಡಿ, ಅಧ್ಯಕ್ಷೆಯ ನೋಡಿ, ಕೊನೆಗೆ ಒಂದರ್ಪಣೆ. ಮಧ್ಯದಲ್ಲಿ ಏನಾದರೂ ಬಹುಮಾನ ವಿತರಣೆ ಕಾರ್ಯಕ್ರಮಗಳು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎದುರಿಸಿದ್ದ ಈ ವಂದನಾರ್ಪಣೆ ಮೊದಲಲ್ಲೇ ಅವು ಅಥವಾ ಅಧ್ಯಕ್ಷೆಯ ನುಡಿಯ ಒಳಗಡೆ ಅವು ಮುಗಿಬೇಕು ಅನ್ನೋದು ತತ್ವ ಇರ್ತಕ್ಕಂಥದ್ದು. ಅಧ್ಯಕ್ಷ ನುಡಿಯಾದ ಮೇಲೆ ನೇರವಾಗಿ ನಾವು ವಂದನಾರ್ಪಣೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಹೀಗೆ ಹಲವಾರು ಕಾರ್ಯಕ್ರಮ ಚಟುವಟಿಕೆಗಳಿರುತ್ತೆ. ಹಾಗೆ ಇಲ್ಲಿ ಪ್ರಾರ್ಥನೆ ಅನ್ನೋದು ದೇವರ ಸ್ತುತಿಯನ್ನು, ದೇವರನ್ನು ಸ್ಮರಿಸುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಪದ್ಧತಿ. ನಾವು ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ದೇವರ ಕೃಪೆ ನಮ್ಮಲ್ಲಿರಬೇಕು, ಅವರ ಒಂದು ಆಶೀರ್ವಾದ ನಮ್ಮಲ್ಲಿರಬೇಕು ಅಂತ ತಿಳ್ಕೊಂಡು ಮಾಡ್ತೀವಿ ಅಂದರೆ ದೇವರ ಸ್ತುತಿಗಳನ್ನು ಹಾಡೋದ್ರ ಮೂಲಕ, ಪ್ರಾರ್ಥನೆ ಗೀತೆಗಳನ್ನು ಹಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಆರಂಭವನ್ನು ಮಾಡ್ತೇವೆ. ಅಂತಹ ಪ್ರಾರ್ಥನಾ ಕಾರ್ಯಕ್ರಮವನ್ನು 4ನೇ ತರಗತಿ ವಿದ್ಯಾರ್ಥಿನಿಯರಾಗಿರ್ತಕ್ಕಂತಹ ಕುಸುಮ ಮತ್ತು ಮೇರಿ ಪ್ರಾರ್ಥನೆಯನ್ನು ಇಲ್ಲಿ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು. ನಮ್ಮಲ್ಲಿ ಅತಿಥಿ ದೇವೋ ಭವ ಅನ್ನೋ ಒಂದು ನಾನು ನೋಡಿದ್ದೆ. ಯಾರು ಅತಿಥಿಗಳು ಬರ್ತಾರೋ ಅವರನ್ನು ನಾವು ದೇವರ ರೂಪದಲ್ಲಿ ಅವರನ್ನು ನಾವು ಕಾಣಬೇಕು. ಬಂದಿರತಕ್ಕಂತಹ ಅಂತಹ ದೇವತೆಗಳಂತಹ ಅತಿಥಿಗಳನ್ನು ನಾವು ತುಂಬ ಹೃದಯದಿಂದ ಅಲ್ಲೇ ಮಾಡ್ತೇವೆ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇವೆ. ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಅತಿಥಿಗಳನ್ನು ದೇವರ ಸ್ವರೂಪವಾಗಿ ಸ್ವಾಗತಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು
ಶಾಲೆಯ ವಿದ್ಯಾರ್ಥಿನಿಗೆ ಇರತಕ್ಕಂತಹ ಸುಮತಿ ಇಲ್ಲಿ ನಿರ್ವಹಿಸಿಕೊಡ್ತಾಳೆ. ಹಾಗೆ ಆ ಒಂದು ಕಾರ್ಯಕ್ರಮ ಅಲ್ಲಿ ಏನು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇತ್ತು, ಅದರ ಒಂದು ಹಿನ್ನೆಲೆಯನ್ನು ಅದರ ಒಂದು ಪ್ರಸ್ತಾವಿಕ ನುಡಿ ಅಂತ ಕೇಳ್ಕೊಂಡ್ರೆ ಹಿನ್ನೆಲೆಯನ್ನು ಆ ಶಾಲೆಯ ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಆ ಕಾರ್ಯಕ್ರಮದ ಒಂದು ಹಿನ್ನೆಲೆ ಯಾವ ಉದ್ದೇಶ ಇಟ್ಕೊಂಡು ಅಥವಾ ಯಾವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಯಾವ ವಿಷಯದ ಕುರಿತು ಈ ಒಂದು ಸಭೆಯನ್ನು ನಾವು ಅಥವಾ ಸಮಾರಂಭವನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಆ ಶಾಲೆಯ ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಆ ಒಂದು ಸಭೆಗೆ ಪ್ರಸ್ತಾವಿಕ ನುಡಿಯ ಮೂಲಕ ಆ ಕಾರ್ಯಕ್ರಮದ ಹಿನ್ನೆಲೆಯನ್ನು ಅಲ್ಲಿ ತಿಳಿಸ್ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮುಖ್ಯ ಶಿಕ್ಷಕರು ಮಾಡ್ತಾರೆ. ಇನ್ನು ಮುಂದೆ SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು, ವಿದ್ಯಾರ್ಥಿಗಳೇ, SDMC ಅಂದರೆ ನಾವು ನ್ಯೂಸ್ನಲ್ಲಿ ಹೇಳಬೇಕಾದ್ರೆ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳ್ತೇವೆ. SDMC ಎಸ್ ಅಂದರೆ ಸ್ಕೂಲ್, ಡಿ ಅಂದರೆ ಡೆವಲಪ್ಮೆಂಟ್, ಎಂ ಅಂದರೆ ಮ್ಯಾನೇಜ್ಮೆಂಟ್, ಸಿ ಅಂದರೆ ಕಮಿಟಿ. ಅದೇ ನಾವು ಕನ್ನಡದಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತ ನಾವು ಹೇಳ್ತೇವೆ. ಹಾಗಾದರೆ ಈ ಒಂದು ಸಮಿತಿ ಹೇಗೆ ರಚನೆ ಆಗಿರುತ್ತೆ ಅಂದರೆ ಆ ಶಾಲೆಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳ ಪೋಷಕರನ್ನ ಇಲ್ಲಿ ಕೆಲವು ಪೋಷಕರನ್ನು ಆಯ್ಕೆ ಮಾಡಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿಕೊಡ್ತಾರೆ. ಒಂದು 5, 6, 10 ಆ ವಿದ್ಯಾರ್ಥಿಗಳ ಅಲ್ಲಿಯ ಒಂದು ಸಂಖ್ಯೆ ಆಧಾರದ ಮೇಲೆ ಇಲ್ಲಿ ಒಂದು ಸಮಿತಿಯನ್ನು ಒಂದು ಗುಂಪನ್ನು ರಚನೆ ಮಾಡ್ತಾರೆ. ಅಲ್ಲಿ ಏನಂತಾರಪ್ಪ ಅಂದರೆ ಆ ಶಾಲೆಯಲ್ಲಿ ಓದುತ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಪೋಷಕರು ಮತ್ತು ಅಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಲ್ಲಿಯ ಶಾಲೆಯ ಶಿಕ್ಷಕ ಮುಖ್ಯ ಶಿಕ್ಷಕರು ಶಿಕ್ಷಕರು ಸಹಿತ ಆ ಒಂದು ಗುಂಪಿನಲ್ಲಿ ಇರ್ತಾರೆ. ಮುಖ್ಯವಾಗಿ ಏನಂತಂದರೆ ಆ ಶಾಲೆಯಲ್ಲಿ ಓದ್ತಕ್ಕಂಥ ಪೋಷಕರಿಂದ ರಚನೆ ಇರ್ತಕ್ಕಂಥ ಒಂದು ಸಮಿತಿ. ಆ ಒಂದು ಸಮಿತಿ ಅಥವಾ ಗುಂಪಿನಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಈ ಪ್ರಸ್ತುತ ಈ ಒಂದು ಸಭೆ ನಡೆತಕ್ಕಂತಹ ಶಾಲೆಯ SDMC ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದರೆ ಶ್ರೀಮತಿ ಮಹಾಲಕ್ಷ್ಮಿಯವರು. ಅರ್ಥ ಆಯ್ತಾ ಮಕ್ಕಳೇ? SDMC ಅಂದರೆ ಇಂಗ್ಲೀಷ್ನಲ್ಲಿ ನಾವು ಸ್ಕೂಲ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಕಮಿಟಿ ಅಂತ ಕರಿತೇವೆ. ಅದೇ ನಾವು ಕನ್ನಡದಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತ ನಾವು ಕರಿತೇವೆ. ಇದು ಪ್ರತಿಯೊಂದು ಶಾಲೆಯಲ್ಲಿ ಸರ್ಕಾರಿ ಅನುದಾನ ಶಾಲೆಗಳಲ್ಲಿ ರಚನೆ ಆಗಿರುತ್ತೆ. ಹಾಗೆ ಅನುದಾನ ರಹಿತ ಶಾಲೆಯಲ್ಲೂ ಸಹಿತ ಒಂದು ಸಮಿತಿ ಇಲ್ಲಿ ಇದ್ದೇ ಇರುತ್ತೆ, ಕೋರ್ ಕಮಿಟಿ ಅಂತ ನಾವು ಕರಿತೇವೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಇದು ಎದಕ್ಕೆ ಬೇಕಪ್ಪ ಈ ಒಂದು ಕಮಿಟಿ ಅಥವಾ ಈ ಒಂದು ಸಮಿತಿ ಅಂತಂದರೆ ಶಾಲೆಯ ಅಭಿವೃದ್ಧಿಗಾಗಿ, ಅಲ್ಲಿ ಮಕ್ಕಳ ಪ್ರಗತಿಯನ್ನು ನೋಡಿಕೊಳ್ಳೋಕ್ಕೆ, ಶಿಕ್ಷಕರ ಒಂದು ಕಾರ್ಯಚಟುವಟಿಕೆಗಳನ್ನು ನಿಗಮಿಸೋಕ್ಕೆ ಅಲ್ಲಿ ಬರ್ತಕ್ಕಂಥ ಅನುದಾನಗಳು, ಸಾಕಷ್ಟು ಅನುದಾನಗಳು ಈ ಶಾಲಾ ಅಭಿವೃದ್ಧಿಗೆ ಬರ್ತವೆ. ಕಾಂಪೌಂಡ್ ಇರ್ಬೋದು, ಶೌಚಾಲಯ ಇರ್ಬೋದು, ಮೈದಾನಗಳಿರ್ಬೋದು, ಆಟ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲಾಗಿರ್ಬೋದು ಅಥವಾ ಬೋಧನೋಪಕರಣಗಳಾಗಿರ್ಬೋದು, ಶಾಲೆಯ ಕಟ್ಟಡ ಆಗಿರ್ಬೋದು, ಹೀಗೆ ಈ ಒಂದು ಕೆಲಸಗಳಿಗೆ ಗ್ರಾಮ ಪಂಚಾಯತ್ ಆಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳಿಂದ, ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಇಲ್ಲಿ ಹಲವಾರು ಅನುದಾನಗಳು ಬರ್ತವೆ. ಅಂತಹ ಅನುದಾನಗಳನ್ನು ನೋಡಿಕೊಳ್ತಾ, ಅದನ್ನು ಲೆಕ್ಕ ವ್ಯವಹಾರ ನೋಡಿಕೊಳ್ತಾ ಆ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾ ಆ ಶಾಲೆಯ ಕಾರ್ಯಕ್ರಮ ಚಟುವಟಿಕೆಗಳನ್ನು ಮೇಲುಸ್ತಿ ಮಾಡೋದು, ನೋಡೋದು ಏನಿಲ್ಲಿ ಪಾಠ ಮಕ್ಕಳು ಚೆನ್ನಾಗಿ ಆಗ್ತದವ ಇಲ್ವೋ, ಈ ಟೀಚರು ಶಿಕ್ಷಕರು ಪಾಠ ಚೆನ್ನಾಗಿ ಮಾಡ್ತದಲ್ಲೋ, ಆ ಶಿಕ್ಷಕರು ಮಾಡ್ತಕ್ಕಂಥ ಪಾಠ ಮಕ್ಕಳಿಗೆ ಅರ್ಥ ಆಗ್ತದೆ ಇಲ್ವೋ, ಅಥವಾ ಇನ್ನು ಸರ್ಕಾರಿ ಮತ್ತು ಅನುದಾನ ಶಾಲೆಗಳು ಇರ್ತಕ್ಕಂಥ ಬಿಸಿಯೂಟ ಯೋಜನೆ ಇರ್ಬೋದು, ಹಾಲು ವಿತರಣಾ ಕಾರ್ಯಕ್ರಮ ಇರ್ಬೋದು, ಬಟ್ಟೆ ವಿತರಣಾ ಕಾರ್ಯಕ್ರಮ ಇರ್ಬೋದು, ಬಟ್ಟೆ ವಿತರಣೆ ಆಗಿರ್ಬೋದು, ಹೀಗೆ ಅನ್ಯ ಶಾಲೆ ನಡೀತಕ್ಕಂತಹ ಕಾರ್ಯಕ್ರಮಗಳ ಮೇಲೆ ಮೇಲುಸ್ತುವಾರಿ, ಅದು ಸರಿಯಾಗಿ ಆಗ್ತಾ ಇದ್ದವಲ್ಲ ಅನ್ನೋದನ್ನು ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ಈ ಒಂದು SDMC ಸಮಿತಿಯ ಮೇಲೆ ಇರುತ್ತೆ. ಎಲ್ಲ ಹಣಕಾಸಿನ ವಾರಗಳಿರ್ಬೋದು, ಅಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು, ಆ ಎಲ್ಲ ಒಂದು ಮೇಲುಸ್ತುವಾರಿಯನ್ನು ನೋಡಿಕೊಳ್ತಕ್ಕಂಥ ಅಂದರೆ ಅಲ್ಲಿ ಮುಖ್ಯ ಶಿಕ್ಷಕರು ಅಥವಾ ಶಿಕ್ಷಕರು ಅಲ್ಲಿರ್ತಾರೆ ಅವ್ರು ನೋಡ್ಕೊಳಕ್ಕೆ, ಆದರೂ ಸಹಿತ ಇವರ ಒಂದು ಕಮಿಟಿಯು ಸಹಿತ ಮಾಡ್ತಂದರೆ ಶಾಲೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳೋಸ್ಕರವಾಗಿ ಅಲ್ಲಿ ಮೇಲುಸ್ತುವಾರಿಯಾಗಿ ಕೆಲಸವನ್ನು ಈ ಸಮಿತಿ ಅಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಂತಹ SDMC ಅಧ್ಯಕ್ಷೆಯೇ ಆದಂತಹ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಇಲ್ಲಿ
ನಾಡಲು ಆರಂಭಿಸಿದರು. ಮಕ್ಕಳೇ, 1857 ಮಾರ್ಚ್ 8 ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂದಿತು. 1975 ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಆರಂಭಿಸಲಾಯಿತು. ಮಕ್ಕಳೇ, ಇಲ್ಲಿ SDMC ಅಧ್ಯಕ್ಷರಾದಂತಹ ಶ್ರೀಮತಿ ಮಹಾಲಕ್ಷ್ಮಿಯವರು ತಮ್ಮ ಒಂದು ಭಾಷಣದ ಮೂಲಕ ಇಲ್ಲಿ ಮಕ್ಕಳಿಗೆ ಮಹಿಳಾ ದಿನಾಚರಣೆಯ ಒಂದು ಇತಿಹಾಸವನ್ನು, ಅದರ ಹಿನ್ನೆಲೆಯನ್ನು ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಮೊದಲಿಗೆ ಹೇಳ್ತಾ ಹೇಳಿದ್ರೆ ಮಕ್ಕಳೇ, 1857 ನ್ಯೂಯಾರ್ಕ್, ಅಮೇರಿಕದ ನ್ಯೂಯಾರ್ಕ್ ಪಟ್ಟಣದಲ್ಲಿ ಗಾರ್ಮೆಂಟ್ಸ್ ನೌಕರರು ಅಂದ್ರೆ ಯಾರಪ್ಪ ಅಂದ್ರೆ ಈ ಬಟ್ಟೆಗಳನ್ನು ಸಿದ್ಧ ಮಾಡ್ತಕ್ಕಂತಹ ಕೆಲಸಗಾರರು, ಕಾರ್ಮಿಕರು, ಬಟ್ಟೆಯನ್ನು ನೇಯಿರ್ತಕ್ಕಂಥ ಬಟ್ಟೆಯನ್ನು ತಯಾರು ಮಾಡ್ತಕ್ಕಂತಹ ಕಾರ್ಮಿಕರು ಏನು ಮಾಡ್ತಾರೆ ಅಂದ್ರೆ ಅದರಲ್ಲಿರ್ತಕ್ಕಂತಹ ಮಹಿಳೆಯರು. ಮತ್ತೆ ಅಲ್ಲಿ 1857 ನ್ಯೂಯಾರ್ಕ್ ಪಟ್ಟಣದಲ್ಲಿ ಗಾರ್ಮೆಂಟ್ಸ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಮಹಿಳೆಯರು ತಮಗೆ ಬೇಕಾದಂತಹ ಕೆಲವು ಮುಖ್ಯವಾದಂತಹ ಬೇಡಿಕೆಗಳನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಒಂದು ಹೋರಾಟವನ್ನ ಇಲ್ಲಿ ಮಾಡ್ತಾರೆ. ಈ ಹೋರಾಟ ಈ ಮಹಿಳೆಯರು ತಮ್ಮ ಹಕ್ಕಿಗಾಗಿ ಆರಂಭಿಸಿದ ಮೊದಲ ಹೋರಾಟ ಎಂಬ ಒಂದು ಹೆಸರನ್ನ ಪಡ್ಕೊಳ್ಳುತ್ತೆ. ಇದರ ನಂತರದಲ್ಲಿ ಪ್ರಪಂಚಾದ್ಯಂತ ಇರತಕ್ಕಂತಹ ಈ ತರಹದ ಮಹಿಳೆಯರು, ಅದು ಗಾರ್ಮೆಂಟ್ಸ್ ಇರ್ಬೋದು, ಕೈಗಾರಿಕೆಗಳ ಬೇರೆ ಬೇರೆ ಕೈಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಮತ್ತು ಬೇರೆ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಮಹಿಳೆಯರೇ ಮಾಡ್ತಾರೆ ತಮ್ಮ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಪ್ರಪಂಚಾದ್ಯಂತ ಏನು ಮಾಡ್ತಾರೆ ಹೋರಾಟಗಳನ್ನು ಮಾಡ್ತಾರೆ. ಅದಕ್ಕೆಲ್ಲ ಆದಿಯಾಗಿದ್ದು ಪ್ರಥಮವಾಗಿದ್ದು 1857 ನ್ಯೂಯಾರ್ಕ್ ಪಟ್ಟಣದಲ್ಲಿ ಆರಂಭವಾಗತಕ್ಕಂತಹ ಒಂದು ಗಾರ್ಮೆಂಟ್ಸ್ ನೌಕರರು ಮಾಡಿದ ಹೋರಾಟದಿಂದ ಏನಾಗುತ್ತೆ, ಈ ಒಂದು ಮಹಿಳಾ ದಿನಾಚರಣೆ ಅನ್ನೋದು ಆರಂಭ ಆಗುತ್ತೆ. ಇದರ ಪ್ರತಿಫಲವಾಗಿ 1975 1975 ವಿಶ್ವಸಂಸ್ಥೆ ಏನು ಮಾಡುತ್ತೆ, ಈ ಒಂದು ಹೋರಾಟದ ಸವಿನೆನಪಿಗಾಗಿ, ಮಹಿಳೆಯರು ತಮ್ಮ ಹಕ್ಕಿಗಾಗಿ ತಮ್ಮ ಬೇಡಿಕೆಗಳಿಗಾಗಿ ಆರಂಭಿಸತಕ್ಕಂತಹ ಒಂದು ಪ್ರಥಮ ಹೋರಾಟದ ಸವಿನೆನಪಿಗಾಗಿ, ಅದರ ಒಂದು ಹೋರಾಟದ ಪ್ರತಿಫಲವಾಗಿ 1975 ಏನಾಗುತ್ತೆ, ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆರಂಭವನ್ನ ಮಾಡುತ್ತೆ. ಮುಂದೆ 1975 1985 ವಿಶ್ವಸಂಸ್ಥೆಯ ಕರೆಯಂತೆ ಮಹಿಳೆಯರ ವಿರುದ್ಧ ನಡೆಯುವ ಎಲ್ಲ ಬಗೆಯ ಅಸಮಾನತೆಗಳನ್ನು ತೊಡೆದು ಹಾಕಲು ಮಹಿಳಾ ದಶಕದ ಆಚರಣೆಯನ್ನು ಘೋಷಿಸಲಾಯಿತು. ಇಂದು ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿ ಇದೆ. ಹೆಣ್ಣು ಆದರ್ಶ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರಳು ಶ್ರಮಿಸುತ್ತಾಳೆ. ಮಕ್ಕಳ ಪಾಲನೆ ಪೋಷಣದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹಲವು ಸಾಧನೆಗಳನ್ನು ಮಾಡಿದ್ದಾಳೆ. 1975 ವಿಶ್ವಸಂಸ್ಥೆಯ ಒಂದು ಘೋಷಣೆಯಾಗುತ್ತೆ, ಇಂದಿನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಒಂದು ಘೋಷಣೆ ಮಾಡುತ್ತೆ. ಅಲ್ಲಿಂದ 1975 ಮಹಿಳಾ ದಶಕ ವಿಶ್ವಸಂಸ್ಥೆ ಘೋಷಣೆ ಮಾಡುತ್ತೆ. ದಶಕ ಅಂದ್ರೆ 10, ಮಹಿಳಾ ದಶಕ ಅಂದ್ರೆ ಈ 10 1975 1985 ಬರ್ತಕ್ಕಂಥ ಈ 10 ವರ್ಷಗಳನ್ನ ಮಹಿಳಾ ದಶಕ ಅಂತ ಆಚರಿಸಬೇಕಂತ ಒಂದು
ಘೋಷಣೆಯನ್ನು ವಿಶ್ವಸಂಸ್ಥೆ ಮಾಡುತ್ತೆ. ಈ ಒಂದು 10 ವರ್ಷದಲ್ಲಿ ಏನೇನು ಕಾರ್ಯಕ್ರಮ ಆಗಬೇಕಪ್ಪ ಅಂದರೆ, ಹೆಣ್ಣು ಮಕ್ಕಳೇ ಮೇಲೆ ಆಗ್ತಕ್ಕಂತಹ ಎಲ್ಲ ರೀತಿಯ ಅಸಮಾನತೆಗಳನ್ನು ತೊಡೆದು ಹಾಕಬೇಕು. ಅವರು ಎಲ್ಲ ಕ್ಷೇತ್ರದಲ್ಲಿಯೂ ಅವರಿಗೆ ಅವಕಾಶಗಳು ಕಲ್ಪಿಸಬೇಕು, ಅವಕಾಶಗಳು ದೊರೆಯಬೇಕು. ಒಂದು ಕ್ಷೇತ್ರ ಅಂತ ಅದು ಉದ್ಯೋಗ ಇರ್ಬೋದು, ರಾಜಕೀಯ ಇರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು. ಮತ್ತು ಅವರ ಮೇಲೆ ನಡೆತಕ್ಕಂತಹ ಕೆಲವು ಶೋಷಣೆಗಳನ್ನು, ಹಿಂಸೆಗಳನ್ನು, ಮತ್ತು ಅವರ ಮೇಲೆ ಅವರಲ್ಲಿರ್ತಕ್ಕಂಥ ಅಸಮಾನತೆಯನ್ನು, ನಾವು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಅಸಮಾನತೆ, ಮಹಿಳೆ ಅಂದರೆ ಕೇವಲ ಒಂದು ಮನೆಯಲ್ಲಿ ಕೆಲಸ ಮಾಡಿಬಿಟ್ಟು ಇರ್ಕೊಳ್ಳೋಳು, ಅವಳು ಆ ದುಡಿಯೋಳಕ್ಕೆ ಯೋಗ್ಯಳಲ್ಲ, ಕೇವಲ ಮಕ್ಕಳನ್ನು ಹೆತ್ತು ಪೋಷಣೆ ಮಾಡಿ ಬೆಳೆಸೋದಷ್ಟೇ ಅವಳ ಕೆಲಸ ಅಂತ ನಾವೇನು ಅವಳನ್ನು ಒಂದು ಭಾವನೆಗಳಲ್ಲಿ ದೃಷ್ಟಿನೇ ನಾವು ನೋಡ್ತಾ ಇದ್ದಲ್ಲ, ಆ ದೃಷ್ಟಿಕೋನ ಇಲ್ಲಿ ಬದಲಾಗಬೇಕು ಎಂಬ ಒಂದು ಅಂಶವನ್ನು ಇಟ್ಕೊಂಡು ಇಲ್ಲಿ ಏನಾಗುತ್ತೆ ಅಂದರೆ, ಅವಳ ಮೇಲೆ ಇರ್ತಕ್ಕಂತಹ ಶೋಷಣೆಗಳಿರ್ಬೋದು, ಅಸಮಾನತೆಗಳಾಗಿರ್ಬೋದು, ಮತ್ತು ಅವಳ ಒಂದು ಏನು ಸಮಾಜದಿಂದ ಹಿನ್ನಡೆ ಏನಾಗುತ್ತೆ ಅವಳಿಗೆ, ಅವಕ್ಕೆ ಎಲ್ಲವನ್ನು ತೊಳೆದು ಹಾಕಿ ಅವಳನ್ನು ಸಮಾಜಮುಖಿಯಾಗಿ ಮಾಡಬೇಕು. ಅವಳೂ ಸಹಿತ ಸಮಾಜದ ಒಂದು ಅಭಿವೃದ್ಧಿಯಲ್ಲಿ ಅವಳ ಪಾಲು ಇದೆ ಎನ್ನುವುದನ್ನು ನಾನು ತಿಳಿಸ್ಬೇಕು. ಹಾಗೆ ಅವನ್ನು ಅಲ್ಲಿ ಬರಮಾಡಿಕೊಳ್ಳಬೇಕು ಎಂಬ ಉದ್ದೇಶ ಇಟ್ಕೊಂಡು 1975ರಿಂದ 1985ರವರೆಗೆ ಮಹಿಳಾ ದಶಕವನ್ನು ಘೋಷಣೆ ಮಾಡೋದ್ರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ವಿಶ್ವಸಂಸ್ಥೆಯನ್ನು ಮಾಡಿತು. ಮಹಿಳೆಯರ ಒಂದು ಸ್ಥಾನಮಾನಗಳಿಗೆ ಗೌರವವನ್ನು ತಂದುಕೊಡಲು ಈ ಒಂದು 10 ವರ್ಷಗಳ ಕಾಲ ಪ್ರಯತ್ನವನ್ನು ಮಾಡಿತು. ಇಲ್ಲಿ ಸಾಕಷ್ಟು ಬದಲಾವಣೆಗಳೊಂದಿಗೆ ಹೊಸ ಸಮಾಜ, ನವ ಸಮಾಜ ಉದಯ ಆಯಿತು. ಮಹಿಳೆಗೆ ಎಲ್ಲ ರೀತಿಯ ಸ್ವಾತಂತ್ರ್ಯಗಳನ್ನು ಕಲ್ಪಿಸಲಾಯಿತು. ಅವಳ ಮನೆಯಿಂದ ಹೊರಗೆ ಬಂದು ಪುರುಷನ ಹಾಗೆ ಕೆಲಸ ಎಲ್ಲ ಕ್ಷೇತ್ರದ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ದೊರೆಯಿತು. ಅವಳು ಸಹಿತ ಸಮಾಜದಲ್ಲಿ ಒಂದು ಉತ್ತಮ ಗೌರವದೊಂದಿಗೆ ಬಾಳೋಕ್ಕೆ ಅವಕಾಶ ಕಲ್ಪಿಸಿಕೊಳ್ತು. ಒಂದು ನಾಣ್ಯ ಬರುತ್ತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನಿಮಗೂ ಇದರ ಅನುಭವ ಆಗಿರ್ಬೋದು. ನೀವು ಚಿಕ್ಕವರಿದ್ದಾಗ ಶಾಲೆಯನ್ನು ಬರದೇ ಇರತಕ್ಕಂತಹ ಒಂದು ಹಂತದಲ್ಲಿ ಮನೆಯಲ್ಲೇ ಇರುವಾಗ ನಿಮಗೆ ಬೇಕಾದಂತಹ ಪೂರ್ವ ಪಾಠ ಚಟುವಟಿಕೆಗಳನ್ನು ಅಥವಾ ನಿಮ್ಮ ಕಲಿಕೆಗೆ ಬೇಕಾದಂತಹ ಪೂರ್ವ ಹಿನ್ನೆಲೆಯನ್ನು ಕಲ್ಪಿಸಿಕೊಟ್ಟವರು ಯಾರಪ್ಪ ಅಂದರೆ ಮನೆಯಲ್ಲಿ ತಾಯಿ ಅಲ್ವಾ. ನಿಮಗೆ ಓದೋದಿರ್ಬೋದು, ಬರೆಸೋದಿರ್ಬೋದು, ಅಥವಾ ಪಾಠ ನೋಡೋದು, ಕಥೆಗಳನ್ನು ಚಿಕ್ಕವರಿದ್ದಾಗ ಕೂಡ ಈಗಲೂ ಸಹಿತ ಮನೆಯಲ್ಲಿ ನಿಮಗೆ ಅತಿ ಹೆಚ್ಚು ಕಾಳಜಿ ಓದೋಕ್ಕೆ ಸಹಾಯ ಮಾಡ್ತಕ್ಕಂಥವರಾದರೆ ನಿಮ್ಮ ತಾಯಿ. ಅದಕ್ಕೆ ಹೇಳ್ತಾರೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದೊಂದು ತೆರೆದಂತೆ. ಮನೆಯಲ್ಲಿ ಒಬ್ಬ ಸುಶಿಕ್ಷಿತವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿದ್ದರೆ ಆ ಮನೆ ನೋಡೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಎಲ್ಲರೂ ಸಹಿತ ಸುಶಿಕ್ಷಿತರಾಗ್ತಾರೆ. ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಆ ಮನೆ ಇಲ್ಲಿ ಒಂದು ಸಮಾಜಕ್ಕೆ ಹಲವಾರು ಕೊಡುಗೆಯನ್ನು ಅಂತ ಮನೆ ಕೊಡುತ್ತೆ. ಅದಕ್ಕೆ ಹೆಣ್ಣು ಕಲಿಯಬೇಕು. ಕಲಿತರೆ ತಾನು ಕಲಿತು ತನ್ನ ಮಕ್ಕಳನ್ನು ತನ್ನ ಮನೆಯವರನ್ನು ಸಹಿತ ಕಲಿಸೋಕ್ಕೆ ಈ ಹೆಣ್ಣು ಸಹಾಯಗಳಾಗಿ ನಿಲ್ತಾಳೆ. ಹಾಗಾಗಿ ಅದಕ್ಕೆ ಹೇಳ್ತಾರೆ ಇಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂತ ಇಲ್ಲಿ ಜಾನಪದರು ಇಲ್ಲಿ ಒಂದು ನಾಣ್ಣುಡಿಯನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಒಬ್ಬ ಪುರುಷ ಏನಾದರೂ ಒಂದು ಸಾಧನೆ ಮಾಡಿ ಮೇಲೆಯಲ್ಲಿ ನಿಂತಿದ್ದಾನೆ ಅಂತಂದರೆ, ಮೇಲಂತಸ್ತಲ್ಲಿ ನಿಂತಿದ್ದಾನೆ, ಅವನು ಸಾಧನೆ ಮಾಡಿದ್ದಾನೆ ಅಂತಂದರೆ ಅದರ ಹಿಂದೆ ಕಾಣದೇ ಇರ್ತಕ್ಕಂಥ ಕೈಯಾಗಿ ಹೆಣ್ಣು ಇರ್ತಾಳೆ. ನೀವು ಮನೆಯಲ್ಲಿ ನಿಮ್ಮ ತಂದೆಯನ್ನೇ ಕೇಳಿ, ಇಷ್ಟು ನಾವು ಗದ್ದೆಯಲ್ಲಿ ಹೋಗ್ತಾರೆ,
ಕೆಲಸ ನಿರ್ವಹಿಸ್ತಿದ್ದಾರೆ, ಅದು ಅವರು ಕೆಲಸ ಮಾಡ್ತಾರೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ಸಹಾಯಗಳನ್ನು ತಾಯಿ ಮನೆಯಿಂದಲೇ ಇಲ್ಲಿ ಮಾಡ್ತಾಳೆ. ಒಂದು ಹೆಣ್ಣು ಮಾಡ್ತಾಳೆ ಅಡುಗೆ ಮಾಡೋದಿರ್ಬೋದು, ಅವರಿಗೆ ಅನಾರೋಗ್ಯ ಇದ್ದಾಗ ಆರೋಗ್ಯವನ್ನು ನೋಡ್ಕೊಳ್ಳೋದು, ಹೀಗೆ ಹಲವಾರು ರೀತಿಯಲ್ಲಿ ಒಬ್ಬ ಸಾಧಕನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರು ಈಗ ಯಾರಿಗೆ ಗೊತ್ತಿಲ್ಲ, ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅಂತ ಮಹಾನ್ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಬೇಕಾದ್ರೆ ಅದಕ್ಕೆ ಕಾರಣಕರ್ತಳು ಅವರ ತಾಯಿ ಯಾರು, ಭುವನೇಶ್ವರಿ ದೇವಿಯವರು. ಹಾಗೆ ಛತ್ರಪತಿ ಶಿವಾಜಿ ಅಂತ ನಾವು ಹೇಳ್ತೀವಿ, ಅವರ ಒಂದು ಜೀವನ ವ್ಯಕ್ತಿತ್ವ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮರಾಠ ಸಾಮ್ರಾಜ್ಯದ ಅಭಿವೃದ್ಧಿಯನ್ನು ಮಾಡಿಕೊಡೋಷ್ಟು ಬೆಳೆಯೋಕ್ಕೆ ಕಾರಣಕರ್ತವಾದಂಥವರು ಅವರ ತಾಯಿ ಜೀಜಾಬಾಯಿ. ಹಾಗೆ ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟ ಚಳುವಳಿಯ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾಯಕತ್ವವನ್ನು ಪಡೆದು ರಾಷ್ಟ್ರಪಿತ ಅಂತ ಪಡೆದಂಥ ಮಹಾತ್ಮ ಗಾಂಧೀಜಿಯವರು ಅವರ ತಾಯಿ. ಹೀಗೆ ಹಲವಾರು ವ್ಯಕ್ತಿಗಳ ಒಂದು ಚರಿತ್ರೆಯನ್ನು ನಾವು ಓದಿದಾಗ ಅವರ ತಾಯಿಯ ಒಂದು ಅಥವಾ ಒಂದು ಹೆಣ್ಣಿನ ಪರಿಣಾಮ, ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಯಾವುದೋ ಒಂದು ರೂಪದಲ್ಲಿ ಒಂದು ಹೆಣ್ಣು ಏನು ಮಾಡುತ್ತಂದರೆ ಅವನಿಗೆ ಸಹಾಯವನ್ನು ಮಾಡುತ್ತೆ. ಹಾಗೆ ಅಂತ ಹೇಳ್ತೇವೆ, ಒಂದು ಆದರ್ಶ ಆದರ್ಶ ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿನ ಹೆಣ್ಣಿನ ಪಾತ್ರ ಬಹಳ ಇದೆ. ಅದಕ್ಕಾಗಿ ಅವಳು ಶ್ರಮಿಸ್ತಾ ಇರ್ತಾಳೆ, ನನ್ನಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ಇಲ್ಲಿ ಹೆಣ್ಣು ಬಯಸ್ಕೊಳ್ತಾ ಒಂದು ಆದರ್ಶ ಸಮಾಜ ನಿರ್ಮಾಣ ಮಾಡುವಲ್ಲಿ ಅವಳು ಈಗ ಶ್ರಮವನ್ನು ವಹಿಸ್ತಿದ್ದಾಳೆ. ನೋಡಿ ಮಕ್ಕಳೇ, ಕೇವಲ ಮೊದಲಿಗಿತ್ತು ಮನೆಯಲ್ಲಿ ಮಕ್ಕಳನ್ನು ಪೋಷಣೆ ಮಾಡಿ ಬೆಳೆಸಿ ಬೆಳೆಸೋದಷ್ಟೇ ಅವಳು ಕಾಯಕಾಗಿತ್ತು. ಈಗ ಈಗಿನ ಒಂದು ಸಮಾಜದಲ್ಲಿ ಅವುಗಳ ಜೊತೆಗೆ ಅಂದರೆ ಅದನ್ನು ಸಹಿತ ಮಾಡ್ತಾನೆ, ಮಕ್ಕಳ ಪೋಷಣೆಯನ್ನು ಮಾಡ್ತಾನೆ. ಮತ್ತು ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಈಗ ಮಹಿಳೆ ಇದ್ದಾಳೆ. ಅಂತರಿಕ್ಷಕ್ಕೆ ಹೋಗಿ ಬಂದರು, ಕ್ರೀಡಾಕೂಟ ತಗೊಳ್ರಿ, ರಾಜಕೀಯ ತಗೊಳ್ರಿ, ಧಾರ್ಮಿಕ ಕ್ಷೇತ್ರ ತಗೊಳ್ರಿ, ಯಾವ ಕ್ಷೇತ್ರ ಪುರುಷರು ಏನೇನು ಕೆಲಸ ಮಾಡ್ತಾರೋ ಎಲ್ಲ ಅದರಲ್ಲೂ ಸಹಿತ ಎಲ್ಲ ಕಾರ್ಯಗಳಲ್ಲೂ ಸಹಿತ ಮಹಿಳೆ ಇರೋದನ್ನು ನಾವಿಲ್ಲಿ ಕಾಣ್ತೇವೆ. ಪುರುಷನಷ್ಟೇ ಸಮಾನವಾಗಿ ಸಾಧನೆಗಳನ್ನು ಮಾಡಿ ಸಾಧನೆಗಳ ಮೆಟ್ಟಲನ್ನು ಮೆಟ್ಟಿ ನಿಂತಿರ್ತಕ್ಕಂತಹ ಮಹಿಳೆಯರನ್ನು ನಾವು ಈ ಒಂದು ಸಮಾಜದಲ್ಲಿ ಈಗ ಕಾಣೋಕ್ಕೆ ಸಾಧ್ಯ ಇದೆ. ಮಕ್ಕಳೇ, ಈ ಒಂದು ತರಗತಿಯಲ್ಲಿ ಇಷ್ಟು ಪಾಠ ಸಾಕು. ನಾವು ಇಲ್ಲಿ ಕೆಲವು ವ್ಯಕ್ತಣ ಬರೆದು ಬರ್ತಕ್ಕಂತಹ ಒಂದು ಚಟುವಟಿಕೆಗಳ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಒಂದು ಈ ಪಾಠದ ಕೊನೆಯ ಹಂತದಲ್ಲಿ ಕೆಲವು ವ್ಯಕ್ತಣ ಬರ್ತಕ್ಕಂತಹ ಭಾಷಾ ಚಟುವಟಿಕೆಗಳನ್ನು ನೀಡಿದ್ದಾರೆ, ಅದರಲ್ಲಿ ಒಂದನ್ನು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆ ಅಂತ ಹೇಳ್ತಾರೆ. ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆಯಿರಿ. ಈ ವ್ಯಾಕರಣ ವಿಷಯದಲ್ಲಿ ನಾವೀಗ ಈ ಸ್ತ್ರೀ ರೂಪ ಅಂದರೆ ನಾವು ನಿಮ್ಗೆ ಗೊತ್ತಿದೆ ಏನೇ ಲಿಂಗಗಳು ವ್ಯಾಕರಣ ಬರ್ತಕ್ಕಂತಹ ಲಿಂಗಗಳ ಬಗ್ಗೆ ನಿಮಗೆ ಪರಿಚಯ ಇರ್ತಕ್ಕಂಥದ್ದು. ಏನು ಲಿಂಗಗಳು ಅಂತಂದರೆ ಒಬ್ಬ ಪುರುಷ ಅಥವಾ ಮಹಿಳೆ ಅಥವಾ ಇನ್ನೊಂದು, ಇವುಗಳನ್ನು ಸ್ಪಷ್ಟವಾಗಿ ತಿಳಿಸುವ ಪದಗಳಿಗೆ ಲಿಂಗ ಪದಗಳು ಅಂತ ಕರಿತೇವೆ. ಉದಾಹರಣೆಗೆ ಪುರುಷರ ಹೆಸರುಗಳು ಮಹೇಶ, ಸುರೇಶ, ರಾಮ, ಭೀಮ, ಇವೆಲ್ಲ ಏನಾಗ್ತವೆ ಗಂಡು ಮಕ್ಕಳ ಹೆಸರುಗಳು, ಒಬ್ಬ ಪುರುಷರ ಹೆಸರುಗಳು. ಇಂಥ ಪದಗಳನ್ನು ಲಿಂಗ ಪದಗಳು ಅಂತ ಕರಿತೇವೆ. ಹಾಗೆ ಗಂಡು ಮತ್ತು ರೂಪ, ಪಾಪ, ಸೀತಾ, ಭೀಮ, ಶ್ವೇತ, ವಿದ್ಯಾ, ಇವು
ಹೆಣ್ಣು ಮಕ್ಕಳ ಹೆಸರನ್ನ ತಿಳಿಸ್ತಕ್ಕಂಥವು. ಮತ್ತೆ ಡಾಕ್ಟರ್, ಶಿಕ್ಷಕ, ಡಾಕ್ಟರ್, ಚಾಲಕರು, ನಿರ್ವಾಹಕರು, ಸಾಹಿತಿಗಳು, ಇಲ್ಲಿ ಮೂರು ವ್ಯತ್ಯಾಸ ಇದೆ. ಇಲ್ಲಿ ಇವರು ಪುರುಷರಷ್ಟೇ, ಇವುಗಳು ಸ್ತ್ರೀಯ ಹೆಸರು, ಇವು ಇಬ್ಬರು ಸೇರಿರ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನು ಸಪ್ರೇಟಾಗಿ ಬೇರೆ ಬೇರೆಯಾಗಿ ತಿಳಿಸ್ಕೊಳ್ಳುವ ಹಾಗೆ ಈ ಗಂಡಸು ಎಂಬ ಪದವನ್ನು ತಿಳಿಸ್ತಕ್ಕಂಥವರಿಗೆ ಪುಲ್ಲಿಂಗ ಪದಗಳು, ಹೆಣ್ಣು ಎಂಬ ತಿಳಿಸ್ತಕ್ಕಂಥವ್ರಿಗೆ ಸ್ತ್ರೀಲಿಂಗ ಪದಗಳು, ಎರಡು ಗಂಡು ಓದು ಹೆಣ್ಣು ಓದು ಎಂಬ ತಿಳಿಸೋದಕ್ಕೆ ನಪುಸಕ ಲಿಂಗಗಳು ಅಂತ ಇಲ್ಲಿ ಕರೆಯುತ್ತಾರೆ. ನಂತರ ನಮ್ಮ ತರಗತಿಯಲ್ಲಿ ವ್ಯಾಕರಣ ತರಗತಿಯಲ್ಲಿ ಸಂಪೂರ್ಣಗಳನ್ನೇ ತಿಳ್ಕೊಳ್ಳೋಣ. ಇಲ್ಲಿ ಕೊಟ್ಟಿರೋ ಪದ ಸ್ತ್ರೀ ರೂಪ ಬರೆಯೋದಂದ್ರೆ ಇಲ್ಲಿ ಏನು ಮಾಡಿದ್ದಾರೆ, ಪೂರ್ವ ಪುಲ್ಲಿಂಗ ಪದಗಳನ್ನು ಕೊಟ್ಟಿದ್ದಾರೆ. ಆ ಪುಲ್ಲಿಂಗ ಪದಗಳಿಗೆ ಸ್ತ್ರೀಲಿಂಗ ಪದವನ್ನು ಬರೆಯಬೇಕು. ಉದಾಹರಣೆಗೆ ವಿದ್ಯಾರ್ಥಿ, ವಿದ್ಯಾರ್ಥಿ ಎಂದು ಪುಲ್ಲಿಂಗ ಪದ. ಪುಲ್ಲಿಂಗ ಅಂದರೆ ಪುರುಷ ಅಥವಾ ಗಂಡಸು ಎಂಬ ಅಂಶ ತಿಳಿಸ್ತಕ್ಕಂಥ ಪದ. ಇಂತಹ ಒಂದು ಪುರುಷ ಪುಲ್ಲಿಂಗ ಪದಕ್ಕೆ ಸ್ತ್ರೀಲಿಂಗ ಏನು, ವಿದ್ಯಾರ್ಥಿನಿ. ವಿದ್ಯಾರ್ಥಿನಿ ಹೀಗೆ ಗಂಡು ಎಂಬುದು ಇದು ಪುಲ್ಲಿಂಗ ಪದ, ಇದರ ಒಂದು ಸ್ತ್ರೀಲಿಂಗ ರೂಪ ಹೆಣ್ಣು. ಅಧ್ಯಕ್ಷ, ಅಧ್ಯಕ್ಷ ಎಂಬ ಪದ ಇದೆ, ಅಧ್ಯಕ್ಷ ಒಂದು ಪುಲ್ಲಿಂಗ, ಅಧ್ಯಕ್ಷಿಣಿ ಸ್ತ್ರೀಲಿಂಗ. ಅಧ್ಯಕ್ಷಿಣಿ ಗಂಡ ಹೆಂಡತಿ. ಹೀಗೆ ಮೇಲೆ ಶಿಕ್ಷಕ, ಶಿಕ್ಷಕಿ, ಚಾಲಕ, ಚಾಲಕಿ, ಈ ಥರ ಪದಗಳು ಬರ್ತವೆ. ಇವುಗಳನ್ನು ನಾವು ಅಭ್ಯಾಸವನ್ನು ಮಾಡ್ತಾ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಒಂದು ಪ್ರಶ್ನೆಯನ್ನು ನಿಮಗೆ ಹೋಮ್ವರ್ಕ್ ನೀಡ್ತೇನೆ, ಅವನ್ನು ನೀವು ಮನೆಯಲ್ಲಿ ಮಾಡಿ. ಈ ಒಂದು ಪ್ರಶ್ನೆಗೆ ನೀವು ಉತ್ತರಿಸಿ. ಮಹಿಳಾ ದಿನಾಚರಣೆಯ ಆರಂಭದ ಹಿನ್ನೆಲೆಯನ್ನು ಪಾಠವನ್ನು ಓದಿ ಅರ್ಥ ಮಾಡಿಕೊಂಡು ಈ ಒಂದು ಪ್ರಶ್ನೆಯನ್ನು ನೀವು ಉತ್ತರಿಸಿ. ವಿದ್ಯಾರ್ಥಿಗಳೇ, ಕಳೆದ ಒಂದು ಎರಡು ಮೂರು ತರಗತಿಗಳನ್ನು ಮಾಡಿದಾಗ ನೀವು ಸರಿಯಾಗಿ ಹೋಮ್ವರ್ಕನ್ನು ಮಾಡದೇ ಇರತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಇದು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಮನೆಗೆಲಸ, ಪ್ರತಿದಿನದ ಮನೆಗೆಲಸಗಳು ಮುಂದೆ ನಡೀತಾ ಇರ್ತಕ್ಕಂತಹ ಪರೀಕ್ಷಾ ಚಟುವಟಿಕೆಗೆ ಅತಿ ಬೇಕಾಗಿರ್ತಕ್ಕಂತಹ ವಿಷಯ ಆಗಿರುತ್ತೆ. ಹಾಗಾಗಿ ಮಕ್ಕಳೇ, ದಯವಿಟ್ಟು ಪ್ರತಿದಿನದ ನಿಮ್ಮ ಶಿಕ್ಷಕರು, ಭಾಷಾ ಶಿಕ್ಷಕರು ಅಥವಾ ವಿಷಯ ಶಿಕ್ಷಕರು ನೀಡ್ತಕ್ಕಂತಹ ಒಂದು ಮನೆಗೆಲಸಗಳನ್ನು ತಪ್ಪದೇ ಮಾಡಿ ಅವರಿಗೆ ಕಳುಹಿಸಿ ನಿಮ್ಮ ಒಂದು ಜ್ಞಾನಾರ್ಜನೆಯನ್ನು ಉತ್ತಮ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.